ಸೊ ಇವತ್ತು ಕೂರ್ಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಕೂರ್ಗ್ ಸ್ಟೈಲಲ್ಲಿ ಅದಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಇದು 2 ಆನಿಯನ್ಸ್ ತಗೊಂಡಿದ್ದೀನಿ ನೀವು ಸಣ್ಣ ಬೇಕಾದರೂ ಕಟ್ ಮಾಡಬಹುದು ಸ್ಲೈಸಸ್ ಬೇಕಾದರೂ ಓಕೆ ನಿಮಗೆ ಹೇಗೆ ಕಂಫರ್ಟ್ ಇದೆಯೋ ಹಾಗೆ ಇದು ಬಂದ್ಬಿಟ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಫುಲ್ ಸ್ಮ್ಯಾಶ್ ಮಾಡಿಲ್ಲ ನಾನು ಜಸ್ಟ್ ಸುಮ್ಮನೆ ಕ್ರಶ್ ಮಾಡಿದ್ದೀನಿ ಅಷ್ಟೇ ಫುಲ್ ಪೇಸ್ಟ್ ಮಾಡ್ಕೊಂಡಿಲ್ಲ ಸೊ ಇದು ಬರಿ ಬೆಳ್ಳುಳ್ಳಿ ಜಸ್ಟ್ ಕ್ರಶ್ ಮಾಡಿರೋದು ನಾನು ಸುಮ್ಮನೆ ಟೇಸ್ಟ್ ಗೆ ಅಂತ ಹೇಳಿಬಿಟ್ಟು ಒಂದೇ ಒಂದು ಚಿಲ್ಲಿ ಕಟ್ ಮಾಡಿದಿತ್ತು ಆಕ್ಚುಲಿ ಫುಲ್ ಒಂದೇ ಚಿಲ್ಲಿ ಸ್ಪೈಸಿ ಇದೆ ಅದು ಆ್ಯಂಡ್ ಕರಿಬೇವು ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಒಂದು ಇಷ್ಟು ಸೊ ಪೌಡರ್ಸ್ ಇದು ಇದು ಬಂದ್ಬಿಟ್ಟು ಬ್ಲ್ಯಾಕ್ ಪೌಡರ್ ಆ್ಯಕ್ಚುಲಿ ಇದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ ಸೊ ಇದು ಸಾಲ್ಟು ಮತ್ತು ಇದು ಕೊರಿಯಂಡರ್ ಪೌಡರ್ ಸಾಂಬಾರ್ ಪೌಡರ್ ಇದು ಚಿಲ್ಲಿ ಪೌಡರ್ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದು ಅರಶಿನ ಪುಡಿ ಟರ್ಮರಿಕ್ ಮತ್ತು ಇದು ಮೆಂತೆ ಇದೆರಡು ಜಸ್ಟ್ ಸೇರಿ ಹಾಫ್ ಸ್ಪೂನ್ ಇದ್ದರೆ ಆಗುತ್ತೆ ಪೆಪ್ಪರ್ ಪೌಡರ್ ಬಂದು ಇಲ್ಲಿ 1.5 ತೊಗೊಂಡಿದ್ದೀನಿ ನೀವು 1 ಅಥವಾ 2 ನಿಮ್ಮ ಕಂಫರ್ಟ್ ನೋಡಿ ಖಾರ ಸ್ಪೈಸಿ ನೋಡ್ಬಿಟ್ಟು ಹಾಕೊಂಡ್ಬೋದು ಇಲ್ಲಿ ಒಂದು 1.5 ಸ್ಪೂನ್ ಇದೆ ಸೊ ಇದು 1 ಕೆಜಿ ಪೋರ್ಕ್ ಆ್ಯಕ್ಚುಲಿ ಸೊ ಇದರಲ್ಲಿ ನಾನೇನಂದರೆ ಈ ಆಯಿಲ್ ಪೀಸಸ್ ಕಟ್ಕೊತ ಬಾರ್ ಅಂತ ಹೇಳ್ತೀವಿ ಸಲ್ಲಿ ಅಂತೀವಿ ನಾವು ಸೊ ಅದನ್ನು ಆ್ಯಕ್ಚುಲಿ ಕಟ್ ತೊಗೋತೀನಿ ನಾನು ಅದರಲ್ಲೇ ಆಯಿಲ್ ಇರುತ್ತೆ ಸೊ ನಿಮಗೆ ಆಯಿಲ್ ಬೇಡ ಸೊ ಇದು ನೀವು ನೋಡ್ತಾ ಇದ್ದೀರಿ ಆಯಿಲ್ ಬಿಡ್ತಾ ಇದೆ ಆ್ಯಕ್ಚುಲಿ ನಾನು ಅದಕ್ಕೆ ಆಯಿಲ್ ಹಾಕಿಲ್ಲ ಇದರಲ್ಲೇ ಎಲ್ಲ ಆಯಿಲ್ ಬಂದುಬಿಡುತ್ತೆ ಸೊ ಎಕ್ಸ್ಟ್ರಾ ಆದರೂ ನೀವು ತೆಗಿಬೋದು ಬೇಡ ನಿಮಗೆ ಅದೇ ಚೆನ್ನಾಗಿ ಅನಿಸುತ್ತೆ ಅಂದರೆ ಸೊ ಆಯಿಲ್ ನೋಡ್ತಾ ಇದ್ದೀರಾ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ತೆಗೆದ್ರಲ್ಲೆಲ್ಲ ಆಯಿಲ್ ಬಿಟ್ಕೊಳ್ಳುತ್ತೆ ಸೊ ನಾನು ಅದಕ್ಕೆ ಆಯಿಲ್ ಹಾಕ್ತಾ ಇಲ್ಲ ಯಾಕಂದರೆ ಆಯಿಲ್ ಹಾಕಿಬಿಟ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಸೊ ಸ್ವಲ್ಪ ಫ್ರೈ ಮಾಡೋಕ್ಕೆ ಆಯಿಲ್ ಎಲ್ಲ ಬಿಟ್ಕೊಳ್ಳುತ್ತೆ ನಾವು ಇದಕ್ಕೆ ಆನಿಯನ್ ಹಾಕೋಣ ಇದರಲ್ಲೇ ಆನಿಯನ್ ಫ್ರೈ ಆಗುತ್ತೆ ಸೊ ಆನಿಯನ್ ಏನು ತೊಗೊಂಡಿದೆ ಅದನ್ನು ಹಾಕ್ತಾ ಇದ್ದೀನಿ ಫುಲ್ ನೀವು ಆಯಿಲ್ ಬೇಡ ಅನ್ನೋದಾದರೆ ಎಕ್ಸ್ಟ್ರಾ ಅಂತಂದರೆ ನೀವು ತೆಗಿಬೋದು ತುಂಬ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ಹಾಫ್ ಹಾಕ್ತಾ ಇದ್ದೀನಿ ಪೂರ್ತಿ ಹಾಕಿಲ್ಲ ಸಾಲ್ಟು ಸಾಲ್ಟ್ ಮತ್ತು ಟರ್ಮರಿಕ್ ಏನಿದೆ ಅದನ್ನು ಹಾಕಿ ಸೊ ಅದರಲ್ಲಿ ಅದು ಫುಲ್ಲು ಬಾಯ್ಲ್ ಆಗಿ ಈ ಆನಿಯನ್ಸ್ ಎಲ್ಲ ಬ್ರೌನ್ ಆಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಸೊ ಇದು ನಾನೇನು ಕ್ರಶ್ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ನೋಡಿ ಆನಿಯನ್ಸ್ ಎಲ್ಲ ಬಾಯ್ಲ್ ಆಗಿದೆ ಇದರಲ್ಲೇ ಆಯಿಲ್ ಕೂಡ ಇದೆ ಸೊ ಇದು ನಾನೇನು ಕ್ರಶ್ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ನೋಡಿ ಆನಿಯನ್ಸ್ ಎಲ್ಲ ಬಾಯ್ಲ್ ಆಗಿದೆ ಇದರಲ್ಲೇ ಆಯಿಲ್ ಕೂಡ ಇದೆ ಸೊ ಮತ್ತು ಈ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಕ್ರಶ್ ಆಗಿರೋದು ಮತ್ತು ಕರಿಬೇವು ಚಿಲ್ಲಿ ಸೊ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರಿಬೇವೆಲ್ಲ ಹಾಕಿದೆ ಸೊ ಇವಾಗ ಉಳಿದಿದ್ದ ಮಾಂಸ ಏನಿದೆ ಇಲ್ಲ ಕ್ರಾ ಪೀಸಸ್ ಏನಿದೆ ಆಯಿಲ್ ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ಈಗ ಆ್ಯಕ್ಚುಲಿ ಒಂದೇ ಸಲನೂ ಹಾಕ್ಬೋದು ಬಟ್ ಅದು ಟೇಸ್ಟ್ ಅಷ್ಟು ಬರೋಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಸಾಲ್ಟ್ ಉಳಿದಿದ್ದು ಏನಿದೆ ಅದು ಹಾಕ್ತಾ ಇದ್ದೀನಿ ಮತ್ತು ನಿಮಗೆ ರಿಕ್ವೈರ್ಮೆಂಟ್ ಇದೆ ಯು ಕ್ಯಾನ್ ಆ್ಯಡ್ ಸೊ ಇದು ಕೊರಿಯಂಡರ್ ಪೌಡರ್ ಚಿಲ್ಲಿ ಪೌಡರ್ ಸೊ ಇದು ಮೆಂತೆ ಪೌಡರ್ ಪೆಪ್ಪರ್ ಇದು ಬ್ಲ್ಯಾಕ್ ಪೌಡರ್ ನಾನು ಹೇಳಿದೆ 2 ಸ್ಪೂನ್ ತೊಗೊಂಡಿದ್ದೀನಿ ರಿಕ್ವೈರ್ಮೆಂಟ್ ಇದ್ದರೆ ಹಾಕ್ಬೋದು ನಾನು ಜಸ್ಟ್ 2 ಸ್ಪೂನ್ ಮೋರ್ ಅಂತ ನಾನು ತೊಗೊಂಡಿದ್ದೀನಿ ರಿಕ್ವೈರ್ಮೆಂಟ್ ಇದ್ದರೆ ಮತ್ತೆ ಆ್ಯಡ್ ಮಾಡ್ತೀನಿ ಸೊ ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದೇ ಸಲ ಕುಕ್ಕರಲ್ಲಾದರೆ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಬಿಟ್ಟು ಸೊ ಆಮೇಲೆ ನೀವು ಡ್ರೈ ಮಾಡ್ಕೋಬೋದು ಬಾಯ್ಲ್ ಆಗಲ್ಲ ಇರಲಿ ತುಂಬ ಟೈಮ್ ತೊಗೊಳುತ್ತೆ ಅಂದರೆ ಸೊ ಈ ಥರ ಆಗಿದೆ ಸೊ ನೀವು ಕುಕ್ಕರಲ್ಲಿ ಹಾಕಿದ್ರೆ ಒಂದು ವಿಷಲ್ ಕೂಗಿಸ್ಕೊಂಡ್ಬಿಟ್ಟು ಮಾಂಸ ಎಲ್ಲ ಬೆಂದುಬಿಡುತ್ತೆ ಸೊ ಆಮೇಲೆ ಡ್ರೈ ಮಾಡ್ಕೋಬೋದು ಇಲ್ಲ ಹಾಗೆ ಗ್ರೇವಿ ತಿಂತೀನಿ ಅಂದರೆ ಓಕೆ ಇದು ಫುಲ್ ಡ್ರೈ ಇದೆ ಸೊ ಇದನ್ನು ಬಾಯ್ಲ್ ಆಗಬೇಕು ಒಂದು 15-20 ಮಿನಿಟ್ಸ್ ಆಗುತ್ತೆ ಸೊ ನಾನು ಆಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ಇದು ಫುಲ್ ಡ್ರೈ ಇದೆ ನೋ ವಾಟರ್ ನಾನೇನು ಹಾಕಿಲ್ಲ ರಿಕ್ವೈರ್ಮೆಂಟ್ ಇದ್ದರೆ ಒಂದು 1/2 ಗ್ಲಾಸ್ ವಾಟರ್ ಹಾಕಿದ್ದು ಬಾಯ್ಲ್ ಆಗಲಿಕ್ಕೆ ಅಷ್ಟೇ ಸ್ಮಾಲ್ ಗ್ಲಾಸಲ್ಲಿ ವಾಟರ್ ಹಾಕ್ತಾ ಇದ್ದೀನಿ ಬಾಯ್ಲ್ ಆಗೋಕ್ಕೆ ಇಲ್ಲಾಂದರೆ ಫುಲ್ ಡ್ರೈ ಆಗಿಬಿಡುತ್ತೆ ಬಾಯ್ಲ್ ಆಗೋಕ್ಕೆ ಬೇಕಲ್ಲ ಸೊ ಅಷ್ಟೇ ಸೊ ನಾನು ಈಗ ಬಾಯ್ಲ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಸೊ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಗ್ರೇವಿ ಆ್ಯಕ್ಚುಲಿ ನಮ್ಗೆ ಗ್ರೇವಿ ಬೇಕಿತ್ತು ಡ್ರೈ ಬೇಡ ಸೊ ಇದನ್ನು ನೀವು ಡ್ರೈ ಅಂತಂದರೆ ಇನ್ನೂ ಫುಲ್ಲು ಸಿಮ್ಮಲ್ಲೇ ಇಟ್ಟಿದ್ರೆ ಅದು ಡ್ರೈ ಆಗುತ್ತೆ ಓಕೆ ಸೊ ನಾನು ಇದಕ್ಕೆ ಲಾಸ್ಟಲ್ಲಿ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ
ಕಾಚಂ ಪುಳಿ ಅಂತ ಹೇಳಿ ಇದು ಆಕ್ಚುಲಿ ಕೂಟ್ ಸೈಡ್ ಸಿಗುತ್ತೆ ಸಕಲೇಶಪುರಲ್ಲೆಲ್ಲ ಸಿಗುತ್ತೆ ನಿಮಗೆ ಇಲ್ಲೆಲ್ಲ ಸಿಗಲ್ಲ ಬೇರೆ ಕಡೆ ಸೋ ಇದನ್ನು ಒಂದು ಸ್ಪೂನ್ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೋ ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೋ ಇಟ್ಸ್ ರೆಡಿಯಾಗಿದೆ ನಾವು ಗ್ರೇವಿ ಮಾಡ್ಕೊಂಡಿದ್ದೀವಿ ರೈಸ್ಗೋಸ್ಕರ ರೊಟ್ಟಿ ಜೊತೆ ಇಡ್ಲಿ ಕಡುಬು ಎಲ್ಲದ್ರ ಜೊತೆ ತುಂಬ ಚೆನ್ನಾಗಾಗುತ್ತೆ ಒಂದ್ಸಲ ಮಾಡಿ ನೋಡಿ ಸೊ ನಾನು ಇವಾಗ ರೈಸಿಗೆ ಹಾಕ್ತಾ ಇದ್ದೀನಿ